नमस्कार करुनाड मूले मूले बंदिरंत एल्ला अभिमानी देवरुगळिगे शरणु शरणार्थी ननेल्ला प्रीतिय पुनीत कन्नडिगरिगे निम्म अनुश्री माडुवंत कोटि कोटि नमस्कारगळु एष्टु इदिरा इल्ल अप्पु अभिमानिगळु हेगिदिरा एल्लारु रेडी ना कार्यक्रम शुरु माडोद हागाद्रे ಎಂಗೆ ಹಬ್ಬ ಜೋರ್ ಅಂದ್ರೆ ಒಂದ್ ಸ್ವಲ್ಪ ಸೌಂಡ್ ಜೋರ್ ಇರ್ಬೇಕಲ್ಲ ಇನ್ನು ಅದು ಪವರ್ ಅಂತ ಅಂದ್ರೆ ಮನೆ ಮಟ್ಟಿಗೆ ಮಾಡೋದು ಒಂದು ಹಬ್ಬ ಊರೆಲ್ಲ ಸೇರಿ ಮಾಡೋದು ಜಾತ್ರೆ ಇಡಿ ರಾಜ್ಯ ರಾಷ್ಟ್ರ ವಿಶ್ವದ ಎಲ್ಲ ಅಭಿಮಾನಿಗಳನ್ನ ಅಪ್ಪಿ ಆಚರಿಸಿ ಈ ಮಹಾ ಸಂಭ್ರಮನೆ ಪುನೀತ ಪರ್ವ ನೀವೆಲ್ಲರೂ ಗಂಧದ ಗುಡಿ ಟ್ರೈಲರ್ ನೋಡಿದಿರಾ ಹೇಗನ್ಸ್ತು ಟ್ರೈಲರ್ ಯಾಕೆ ಹಿಂದ್ಗಡೆ ಇರೋರು ಮಾತ್ರ ಮಾತಾಡೋದಾ ಇಲ್ಲಿ ಕೂತಿರೋರು ಯಾರು ಮಾತಾಡಲ್ವಾ ಅಭಿಮಾನಿಗಳು ಆ ನೀವೆಲ್ಲ ಆರಾಮಾಗಿ ಕೂತಿದಿರಾ ಅವಾಗಿಂದ ಅಲ್ಲಿ ನಿಂತಿರೋಂತ ಅಭಿಮಾನಿಗಳ ಪವರ್ ಕೇಳಿಸ್ಕೊಳ್ಳಿ ಅಲ್ಲಿ ಅದು ಸ್ಪಿರಿಟ್ ಅಂತ ಅಂದ್ರೆ ಎಲ್ಲಿ ಈ ಕಡೆ ಕೂತ್ಕೊಂಡಿರೋ ಆಡಿಯನ್ಸ್ ಅಲ್ಲಿ ಕೂಗಿ ನೋಡೋಣ ಅಪ್ಪು ಈ ಕಡೆ ರೈಟ್ ಸೈಡ್ ಅದು ಅಪ್ಪು ಅಪ್ಪು ಅನ್ನೋ ಪವರ್ ಕೇಳಿಸ್ತಾ ಇರಬೇಕು ಇವತ್ತು ನಿಮ್ಮನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ನೋಡಿ ಬಹಳ 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 ಸಂತೋಷ ಆಯ್ತು ಅಪ್ಪು ಅಂದ್ರೆ ಪ್ರೀತಿ ಅಪ್ಪು ಅಂದ್ರೆ ಸರಳತೆ ಅಪ್ಪು ಅಂದ್ರೆ ನಗು ಅಪ್ಪು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಅಪ್ಪುಗೆ ಅಲ್ವಾ ಸೋ ಅಪ್ಪು ಸರ್ ಬಗ್ಗೆ ಹೇಳ್ತಾ ಹೋದ್ರೆ ಸಾವಿರಾರು ವಿಷಯಗಳಿದೆ ಇವತ್ತಿನ ಪುನೀತ ಪರ್ವ ಕಾರ್ಯಕ್ರಮ ಪೂರ್ತಿ ಅಪ್ಪು ಸರ್ ಅವರ ಸೆಲೆಬ್ರೇಷನ್ ನಮ್ಮ ರಾಜರತ್ನನ ಬಾಲ್ಯದಿಂದ ಹಿಡಿದು ಗಂಧದ ಗುಡಿವರೆಗಿನ ಬದುಕಿನ ಒಂದು ದೊಡ್ಡ ಸೆಲೆಬ್ರೇಷನ್ ಮಾಸ್ಟರ್ ಲೋಹಿತ್ ಆಗಿ ಬೆಳ್ಳಿ ತೆರೆಗೆ ಬಂದು ಅಭಿಮಾನಿಗಳ ರಾಜ್ಯ ಕಟ್ಟಿದ ನಮ್ಮ ರಾಜಕುಮಾರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅಪ್ಪು ಸರ್ ಜೊತೆ ದೊಡ್ಡ ಮನೆ ಜೊತೆ ಈ ಎಲ್ಲ ಅಭಿಮಾನಿ ದೇವರುಗಳ ನಂಟು ಬಹಳ ದೊಡ್ಡದು ಬಹಳ ಹಳೆದು ಅಂತ ಹೇಳಿದ್ರು ತಪ್ಪಾಗಲ್ಲ ಬಹಳ ವಿಶೇಷವಾದದ್ದು ಕೂಡ ಹೌದು ಈಗ ಪುನೀತ ಪರ್ವ ಕಾರ್ಯಕ್ರಮ ನಡೀತಾ ಇರೋದು ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ಈ ಪುನೀತ ಪರ್ವ ಕಾರ್ಯಕ್ರಮಕ್ಕೆ ಅಭಿಮಾನಿ ದೇವರುಗಳಿಂದ ಒಂದು ಅದ್ದೂರಿ ಚಾಲನೆ ಸಿಗಬೇಕು ನನಗೆ ಇವಾಗ ಓಕೆನಾ ಈಗ ನೀವೆಲ್ಲರೂ ಪವರ್ಫುಲ್ ಆಗಿ ಒಂದು ಹೆಸರನ್ನ ಕೂಗಬೇಕು ಓಕೆನಾ ನೀವು ಕೂಗಿದ್ರೆ ಇಲ್ಲಿ ಕಾರ್ಯಕ್ರಮ ಶುರು ಮಾಡ್ತೀವಿ ರೆಡಿನಾ ರೆಡಿನಾ ಇರಪ್ಪ ಈ ಮುಂದ್ಗಡೆ ಇರೋರೆಲ್ಲ ಚೌ ಚೌ ಬಾತ್ ತಿಂತವ್ರೆ ಅವ್ರು ಏನ್ ಮಾಡ್ತಾವ್ರ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏ ರಿಯಲ್ ಫ್ಯಾನ್ಸ್ ಎಲ್ಲ ನೋಡಿ ಅಲ್ಲಿ ಹಿಂದೆ ಇದಾರೆ ಆ ಮತ್ತೆ ಇವಾಗ ಇವಾಗ ಎಲ್ಲ ಅಪ್ಪು ಫ್ಯಾನ್ಸ್ ಅಲ್ವಾ ನೀವೆಲ್ಲ ಅಪ್ಪು ಫ್ಯಾನ್ಸ್ ತಾನೆ ಒಂದು ನಿಮಿಷ ಎದ್ ನಿಂತ್ಕೊಳ್ಳಿ ನೋಡೋಣ ಕೂತಿರೋರೆಲ್ಲ ಎದ್ ನಿಂತ್ಕೊಳ್ಳಿ ಒಂದ್ ನಿಮಿಷ ಅದು ಅಲ್ಲಿ ನೋಡಿ ವಿಶೇಷತೆ ಅಂದ್ರೆ ಇಲ್ಲಿ ಹಿರಿಯರು ಕೂಡ ಎದ್ ನಿಂತ್ಕೊಂತಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದ್ಸಲಿ ಎಲ್ಲರೂ ನಾನು 3 2 1 ಅಂದ ತಕ್ಷಣ ಅಪ್ಪು ಅಂತ ಕೂಗ್ಬೇಕು ಹೆಂಗೆ ನೀವೆಷ್ಟು ಜೋರಾಗಿ ಕೂಗ್ತಿರೋ ಅಭಿಮಾನದ ಮೀಟರ್ ಒಂದು ಬರುತ್ತೆ ಇಲ್ಲಿ ಎಲ್ಇಡಿ ಮೇಲೆ ಹೈ ಲೆವೆಲ್ಗೆ ಹೋಗಿ ಸೇರುತ್ತೆ ನೋಡೋಣ ಅಪ್ಪು ಫ್ಯಾನ್ಸ್ ಪವರ್ ಏನಂತ ನೋಡೋಣ ಓಕೆ ರೆಡಿ 3 2 1 ಅಪ್ಪು 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 ಏ ಇಲ್ಲ ಇಲ್ಲ ಇಲ್ಲಮ್ಮ ಸಾಲ್ತಾ ಇಲ್ಲ ಏ ನಿಮ್ಗಿಂತ ಜಾಸ್ತಿ ನಾನೇ ಕೂಗ್ತಾ ಇದ್ದೀನಿ ಸಾಲ್ತಾ ಇಲ್ಲ ಇಲ್ಲ ನನ್ನ ಕೈ ಹೋಗ್ತಾ ಇದ್ರೆ ಕೂಗ್ತಾ ಇರ್ಬೇಕು ರೆಡಿ 3 2 1 ಅಪ್ಪು 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 ಈ ಕಡೆ ಈ ಕಡೆ ಸೈಡ್ 3 2 1 ಅಲ್ಲಿ 3 2 1 ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿ ಕೂಗದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ 1 and only 3 2 1 ಸೂಪರ್ ಥ್ಯಾಂಕ್ ಯು ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಂದಿರುವಂಥ ಎಲ್ಲ ವಿಶೇಷ ಅತಿಥಿಗಳಿಗೆ ಥ್ಯಾಂಕ್ ಯು ಅವರು ಕೂಡ ಎದ್ದು ನಿಂತು ಅಪ್ಪು 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 ಅಂತ ಕೂಗ್ತಾ ಇದ್ದಾರೆ ಅಂದರೆ ಅಪ್ಪು ಸರ್ ಬಗ್ಗೆ ಅವ್ರಿಗಿರುವಂಥ ಅಭಿಮಾನ ಎಷ್ಟು ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಇವತ್ತು ಪ್ರತಿಯೊಬ್ಬರು ಕೂಡ ಅಲ್ಲಿ
ಬಿಳಿ ಬಟ್ಟೆಯನ್ನು ತೊಟ್ಟು ಅಪ್ಪು ಸರ್ಗೋಸ್ಕರ ನಿರ್ಮಲ ಮನಸ್ಸಿನಿಂದ ಬಂದಿದ್ದಾರೆ. ಅಪ್ಪು ಸರ್ನ ನೀವೆಲ್ಲರೂ ಅಭಿಮಾನದಿಂದ ಪ್ರೀತಿಯಿಂದ ಕರೆದಿದ್ದೀರಾ. ಈಗ ಪವರ್ ಸ್ಟಾರ್ ಪವರ್ಫುಲ್ ಎಂಟ್ರಿ ಸ್ಟೇಜ್ ಮೇಲೆ ಆಗಬೇಕು ಅಂತಂದರೆ ಅವರ ಎಂಟ್ರಿ ಆಗಬೇಕು. ಪವರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ನಮ್ಮ ಸುತ್ತ ಇರ್ತಾರೆ ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ಒಂದು ಕ್ಷಣ ಸಾಕ್ಷಿಯಾಗುತ್ತೆ. ಲೆಟ್ಸ್ ವೆಲ್ಕಮ್ ರಾಜು ರತ್ನ ಯುವ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್. ದೀಪಾವಳಿ ಬಂದೇ ಬರುತ್ತೆ, ಪಟಾಕಿ ಯಾವಂದ ಆಗಿರ್ಲಿ, ಅಂಡ್ ಸರ್ ನಾವಾಗಿರ್ಬೇಕು. ಅಭಿಮಾನಿಗಳ ಪ್ರೀತಿಯ ನಗುವಿನ ಪರಮಾತ್ಮನಿಗೆ ಅಪ್ಪು ಸರ್ ಅದ್ದೂರಿಯಾಗಿ ಎಂಟ್ರಿ ಕೊಟ್ಟು ನಿಮ್ಮೆಲ್ಲರನ್ನ ನೋಡ್ತಾ ಇದ್ದಾರೆ. ಎಲ್ಲ ಹೀರೋಗಳಿಗೆ ಮೊದಲನೇ ಸಿನಿಮಾ ಮೊದಲನೇ ಎಂಟ್ರಿ ಅಂತಂದ್ರೆ ಅದು ಖಂಡಿತವಾಗ್ಲೂ ತುಂಬಾ ಸ್ಪೆಷಲ್ ಆಗಿರುತ್ತಲ್ವಾ. ಅಪ್ಪು ಸರು ಅಪ್ಪು ಆಗಿ ಹೀರೋ ಆಗಿ ಎಂಟ್ರಿ ಕೊಡೋಕ್ಕಿಂತ ಮುಂಚೆನೆ ದೊಡ್ಡ ಸ್ಟಾರ್ ಆಗಿದ್ದವರು. ಬಾಲ್ಯದಲ್ಲೇ ನಟನಾಗಿ ಗಾಯಕನಾಗಿ ಪ್ರೀತಿ ಪ್ರಶಂಸೆ ಅಭಿಮಾನ ಎಲ್ಲವನ್ನ ಗಳಿಸಿ ಗೆದ್ದಾಗಿತ್ತು. ನ್ಯಾಷನಲ್ ಅವಾರ್ಡ್ ಕೂಡ ಮಾಸ್ಟರ್ ಲೋಹಿತರ ಕೊರಳಲ್ಲಿ ಆವಾಗಲೇ ಇತ್ತು. ಈಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಆಗೋಕ್ಕಿಂತ ಮುಂಚೆ ಮಾಸ್ಟರ್ ಲೋಹಿತ್ ಎಷ್ಟು ಪವರ್ಫುಲ್ ಆಗಿದ್ರು ಅಂತ ನೋಡೋಣವಾ. ಅಪ್ಪು ಸರ್ ಬಾಲ್ಯ ಈಗ ನಿಮ್ಮ ಮುಂದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆ ಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ತಳ್ಳವರ ನಿರಂತರ ಧಾಳಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಕನ್ನಡವನ್ನೇ ಉಸಿರಾಗಿಸಿಕೊಂಡು ಕನ್ನಡ ಕಲಾಮಾತೆಯ ಮಡಿಲ ಮಗನಾಗಿ ಕನ್ನಡವನ್ನ ಶಕ್ತಿಯನ್ನಾಗಿಸಿದ, ಕನ್ನಡವನ್ನ ಭಕ್ತಿಯನ್ನಾಗಿಸಿದ, ಕನ್ನಡವನ್ನ ಪ್ರೀತಿಸುವಂತೆ ಪ್ರೇರೇಪಿಸಿದ, ಕನ್ನಡವನ್ನ ಪೂಜಿಸಿದ, ಕನ್ನಡಿಗರು ಆರಾಧಿಸಿದ, ಕನ್ನಡಾಭಿಮಾನಿಗಳನ್ನ ದೇವರಾಗಿಸಿದ, ಕನ್ನಡದ ಮುತ್ತು, ಕನ್ನಡದ ಸಂಪತ್ತು, ಕನ್ನಡದ ಪದ್ಮಭೂಷಣ, ಕನ್ನಡದ ಸಾಕ್ಷಿ ಪ್ರಜ್ಞೆ ಡಾಕ್ಟರ್ ರಾಜ್ಕುಮಾರ್. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಕನ್ನಡ ಚಿತ್ರರಂಗವನ್ನ ಆ ಬಾನಿನ ಬೆಳ್ಮೋಡದೆತ್ತರಕ್ಕೆ ಕೊಂಡೊಯ್ದ ಕಲಾ ಶಕ್ತಿ ಅಣ್ಣವರು. ಈ ಮೋಡದಿಂದ ಜಾರಿ ಅಭಿಮಾನಿಗಳ ಅಭಿಮಾನದ ಚಿಪ್ಪಲ್ಲಿ ಮೂಡಿದ ಆಣಿ ಮುತ್ತು ಅಪ್ಪು. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು, ನಿಜ ನಿನಗೆ ಜನ್ಮ ಕೊಟ್ಟವರು ಯಾರು? ಕಲೆ ರಕ್ತದಿಂದಲೇ ಬರುತ್ತೆ ಅನ್ನೋದಕ್ಕೆ ಜಗತ್ತು ಇನ್ನೆಂದೂ ಕಾಣದ ಅದ್ಭುತ ಉದಾಹರಣೆ ಮುತ್ತುರಾಜರ ಮುದ್ದಿನ ಮಗ ಮಾಸ್ಟರ್ ಲೋಹಿತ್. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮಕ್ಕಳಲ್ಲಿ ಮೊದಲು ಬಣ್ಣ ಹಚ್ಚಿದ್ದೇ ಅಪ್ಪು. ಮನೆಯೇ ಸಿನಿಮಾಲಯ, ಅಪ್ಪ ಕಲಾದೇವರು, ಅಮ್ಮ ನಿರ್ಮಾಪಕಿ. ತುಂಬು ಮನೆಯಲ್ಲಿ ಕೊನೆಯ ಮಗನ ಮೇಲೆ ವಿಶೇಷ ಪ್ರೀತಿ. ಆ ಮುದ್ದು, ಆ ಸಲುಗೆ, ಆ ಪ್ರೀತಿಯೊಂದಿಗೆ ಆಟ ಪಾಠ ಊಟದ ಜೊತೆಗೆ ಬಣ್ಣದ ನಂಟು ಅಪ್ಪನೊಡನೆಯೇ ಶುರುವಾಯಿತು. ಸನಾದಿ ಅಪ್ಪಣ್ಣ,
ತಾಯಿಗೆ ತಕ್ಕ ಮಗ, ವಸಂತ ಗೀತ, ಭೂಮಿಗೆ ಬಂದ ಭಗವಂತ ಚಿತ್ರಗಳವರೆಗೂ ಪುಟ್ಟ ಕಂದನಾಗಿ ಕಂಡ ಮಾಸ್ಟರ್ ಲೋಹಿತ್, ಭಾಗ್ಯವಂತ, ಹೊಸ ಬೆಳಕು, ಚಲಿಸುವ ಮೋಡಗಳು, ಭಕ್ತ ಪ್ರಹ್ಲಾದ, ಎರಡು ನಕ್ಷತ್ರ, ಯಾರಿವನು ಚಿತ್ರಗಳ ಮೂಲಕ ಮತ್ಯಾವ ಬಾಲ ನಟನು ಮಾಡಲಾಗದ ವರನಟರಿಗೂ ಸವಾಲೆಸೆಯುವಂತಹ ಅಭಿನಯವನ್ನ ಅವರೊಟ್ಟಿಗೆಯೇ ಅವರೆದುರೇ ಮಾಡಿ ಸೈಯನಿಸಿಕೊಂಡ್ರು. ಇಷ್ಟು ಚಿತ್ರಗಳನ್ನ ಮಾಡುವಷ್ಟರಲ್ಲೇ ಮಾಸ್ಟರ್ ಲೋಹಿತ್ ಬಾಲ ನಟನಾಗಿ, ದ್ವಿಪಾತ್ರಧಾರಿಯಾಗಿ, ಗಾಯಕನಾಗಿ, ಬಹುಮುಖ ಪ್ರತಿಭೆಯಾಗಿ ಮಿಂಚಿಯಾಗಿತ್ತು. ಒಬ್ಬ ದೊಡ್ಡ ನಟ ಮಾಡುವಷ್ಟು ಬಗೆಯ ಪಾತ್ರಗಳನ್ನ ಮಾಡಿದ್ರು. ಇಲ್ಲಿಗಾಗ್ಲೇ ನಟನ ಪ್ರಬುದ್ಧತೆಯನ್ನ ಮೈಗೂಡಿಸಿಕೊಂಡಿದ್ದ ಮಾಸ್ಟರ್ ಲೋಹಿತ್ಗೆ ಬೆಟ್ಟದ ಹೂ ಚಿತ್ರದ ಮೂಲಕ ರಾಷ್ಟ್ರ ಶ್ರೇಷ್ಠ ಬಾಲನಟ ಪ್ರಶಸ್ತಿ ಸಂದಿತ್ತು. ಅಪ್ಪನ ಕನಸು, ಅಮ್ಮನ ಭರವಸೆಯನ್ನ ಅಂದೇ ಪೂರೈಸಿದ್ರು.